ಆತ್ಮೀಯ ಬಂಧುಗಳಿಗೆ ಎಲ್ಲ ನನ್ನ ಆತ್ಮಿಕ ಬಂಧುಗಳಿಗೆ ಮಾತ್ರಿಪ ಎರಡನೇ ಸಂದಿನ ನಮಸ್ಕಾರಗಳನ್ನು ಸಮರ್ಪಿಸಿಕೊಂಡು ಎರಡನೇ ಸಂದಿನ ನಮಸ್ಕಾರಗಳನ್ನು ಸಮರ್ಪಿಸುತ್ತೀರಿ ಮಾತಾ. ಇಲ್ಲಿ ಇನ್ನೂ ಒಂದು ಮಾತು ಹೇಳಬೇಕಾಗ್ಯದ. ಏನು ಹೇಳಿದ್ರಿ? ಇನ್ನೂ ಒಂದು ಮಾತು ಉಳಿದಾದ. ಇನ್ನೂ ಒಂದು ಮಾತು ಏನು ಹೇಳುದಪ್ಪ ಅಂತ ಕೇಳಿದ್ರೆ ಏನು ಉಳಿದ್ರಿ? ಇನ್ನೂ ಒಂದು ಮಾತಾ ಏನಾಗಲ್ಲ. ಮಳೆ ಬಂದಿದ್ದು ಕೆಟ್ಟಲ್ಲ, ಮನೆ ಮಗ ಉಂಡಿದ್ದು ಕೆಟ್ಟಲ್ಲ, ಮಳೆ ಬಂದ್ರೆ ಕೆಟ್ಟಲ್ಲ, ಮಗ ಉಂಡ್ರೆ ಕೆಟ್ಟಲ್ಲ. ಆಗುದೆಲ್ಲ ಒಳ್ಳೆಯದಕ್ಕೆ ಆಗುತ್ತದ. ಹೌದು, ಇವ್ರು ಮಾಡ್ಕೊಳಕತ್ತಾರ ಅದು. ಬೊಂಬಸ್ಕೊಲ ಅದಕ್ಕೆ ಇರೋ ಪುಣ್ಯಾತ್ಮರ ಇವತ್ತು ಕಾರ್ಯಕ್ರಮಗಳು ಬಹಳ ಮಾಡ್ಬೇಕಾಗಿ ನಡೆದಾವ್, ಬಹಳ ಚಂದ ನಡೆದಾವ್. ದೀಪ ಕಾರ್ಯಕ್ರಮದ ಮಜಾ ಇನ್ನು ಮೇಲೆ ಐತಿ, ಇನ್ನು ನಾಳಾಗ್ರಿಪ್ಪ ಸುರುಸುರು ಭಕ್ತಿ. ಅದಕ್ಕೆ ಒಂದು ಮಾತೇನು ಹೇಳಕ್ ಇಷ್ಟಪಡ್ತೀರಪ್ಪ ಅಂತಂದ್ರ ಏನು ಹೇಳಿದ್ರಿ? ಒಂದು ಮಾತ ಹಿಡಿದ ಸಣ್ಣ ಹಿಡಿದ ದೊಡ್ಡವ್ರ ತನ ಕಲಾವಂತರನ್ನ ಕೊಟ್ಟವ್ರು ಯಾರಪ್ಪ ಅಂತ ಕೇಳಿದ್ರ ಯಾರು ಸಣ್ಣ ಸಣ್ಣ ಕಲಾವಂತರು ಇನ್ನೂ ಹಳ್ಳಿ ಒಳಗ ಈಗಾಗಲೇ ನ್ಯಾಯ ರೆಡಿ ಆಗಿರ್ತಕ್ಕಂಥ ನ್ಯಾಯಗಳು ಎಷ್ಟೋ ಬೆಳಕಿಗೆ ಬರ್ಬೇಕಾಗಿತ್ತಂದ್ರೆ ಯಾರು ಪುಣ್ಯಪ್ಪ ಅಂತ ಕೇಳಿದ್ರ ಯಾರು ಪುಣ್ಯ? ನಮ್ಮ ರೇವಣ ಸಿದ್ಧ ದ್ಯಾಮಗಳು ಮತ್ತು ಸಂತೋಣ ಸಂತೋಮಾಸ್ತಾರ ದ್ಯಾಮಗಳ ಸಮಾಜ. ಯಾಕೆ ಮಾತಿನ ಸಮಾಜ ಹೇಳಕ್ಕಾಗಲ್ಲಪ್ಪ ಅಂತ ಕೇಳಿದ್ರ ಯಾಕೆ ಮಾತನ್ನ ಹೇಳಬೇಕಿದ್ರಿ ಸರ್? ಇಲ್ಲಿದಿಂದ ಬರೋಬ್ಬರಿ ಮೈಲಾರ ಅಂತಕ್ಕಂಥ ಗ್ರಾಮ ಇಲ್ಲಿದಿಂದ ಎಷ್ಟು ಕಿಲೋಮೀಟರ್ ಆಗ್ತದ? ಎಷ್ಟು ಆಗ್ತದ್ರಿ? ಏನಿಲ್ಲಾದ್ರೂ ಒಂದು 70 ಕಿಲೋಮೀಟರ್ ಆಗ್ತದ. 70 ಕಿಲೋಮೀಟರ್ ಸ್ವತಃ ಇಂತ ಮಳಿ ಒಳಗೆ ಸೈಕಲ್ ಮೋಟರ್ ತಗೊಂಡು ಬಂದ ಈ ಕಲಾವಂತರು ಹಾಡ್ತಿರ್ತಕ್ಕಂಥ ಹಾಡು ಮಾತಾಡ್ತಿರ್ತಕ್ಕಂಥ ಮಾತು ವಿಡಿಯೋ ಮಾಡ್ಕೊಂಡು ಯೂಟ್ಯೂಬ್ ಮುಖಾಂತರ ಇಡೀ ನಾಡಿಗೆ ತೋರಿಸಿ ಕೊಡ್ತಾರ. ಅಂತ ಪುಣ್ಯಾತ್ಮರು ದಿವಸ ನಮ್ಮ ನಿಮ್ಮ ಸಣ್ಣ ಸಣ್ಣ ಕಲಾವಂತರು ತೋರಿಸಿಕೊಳ್ಳಕತ್ತಾರಪ್ಪ ಅಂತಂದ್ರ ಅವರನ್ನಾದ್ರೂ ಕೂಡ ನಾನು ಸಂಘದ ಪರವಾಗಿ ಮತ್ತೊಂದು ವಂದನವನ್ನು ಸಮರ್ಪಿಸಿಕೊಂಡು ಈಗ ಒಳಕೊಂಡ್ರೆ ಈಗ ನೀನು ಬರ್ತೀನಿ ನಾಳೆ ಹಿಡಿಯೋದಾಗ ಅಲ್ಲಿ ಹೇಳಕತ್ತಾರ ನೋಡಿ ಇಲ್ಲಿ ಹೇಳಕತ್ತಾರ ಅವರು ನಾನು ನೋಡಿ ಆಟಾಡಿಟ್ಟಾರ ಇಟ್ಟಿಟ್ಟಾಗಲೂ ಏನು ಗೊತ್ತಿಲ್ಲ. ಎಲ್ಲಿ ಪುಣ್ಯಾತ್ಮರೇ ಮಹಾತ್ಮರಾಗಿರ್ತಕ್ಕಂಥವ್ರು ಒಂದು ಮಾತಿನೊಳಗೆ ಹೆಂಗೆ ಹೇಳ್ತಾರ ಅಲ್ಲಿ ನೋಡಿ ಹಾ ಏನ್ ಹೇಳಿದ್ರಿಪ್ಪ ಜಾತಿ ಹೀನರ ಮನೆಯು ಜೋತುತ್ತ ಹೀನವೇ ಜೋತುತ್ತ ಹೀನವೇ ಜಾತಿ ಹೀನನ ಮನೆಯು ಜೋತುತ್ತ ಹೀನವೇ ಜಾತಿಯಲ್ಲಿ ವಿಜಾತಿ ಎನ್ನೋದು ಬೇಡ ದೇವನಲ್ಲಿ ದಾತನೆ ಜಾತ ಸರ್ವಕ್ಕೆ ಆಗ್ತಾ ಹೇಳುವಾಗ ಯಾರು ಮಾಡ್ಬಾರ್ಕ್ರೆ ಬರೋರಿ ಸೌಲತ್ತಿನಿ ಇದು ಮತ್ತ ಯಾಕೆ ಮಾತು ಹೇಳ್ಬೇಕಾಗ್ಯದಪ್ಪ ಅಂತ ಕೇಳಿದ್ರೆ ಯಾಕೆ ಮಾತನ್ನು ಹೇಳ್ಬೇಕಾಗಿದ್ರೆ ನನ್ನಪ್ಪ ನಿಂಗರಾಯ ಮುತ್ತನ ಜಾತ್ರೆ ಇವತ್ತರ ದಿವಸ ನಡೆದೈತಪ್ಪ ಅಂತಂದ್ರೆ ಹೆಂಗ ಜಾತ್ರೆ ನಡೆದಾದ ಹಾಗೆ ನಡೆದ್ರಿಪ್ಪ. ಜಾತಿ ಕುಲ ಭೇದ ಅಂತಕ್ಕಂಥದ್ದು ಬದಿಗೊತ್ತಿ ಎಲ್ಲಾರು ಒಂದೇ ಅಂತಕ್ಕಂಥ ಒಂದು ದಿಟ್ಟ ಮಾತು ಹೇಳಿ ಸರ್ವ ಧರ್ಮದವರು ಕೂಡ ಕೂಡಿ ಪಟ್ಟಿ ಮಾಡಿ ನನ್ನಪ್ಪ ನಿಂಗರಾಯ ಮುತ್ತನ ಜಾತ್ರೆ ನಡೆಸ್ಯಾರಪ್ಪ ಅಂತಂದ್ರ ಇಲ್ಲಿ ಯಾವಾಗ ಕುಲ ಭೇದ ಅಂತಕ್ಕಂಥದ್ದಿಲ್ಲ, ಎಲ್ಲರೂ ಒಂದೇ ಅಂತಕ್ಕಂಥ ಮಾತು ಸತ್ಯ ಅಂತ ಸವಲೇ ಹೇಳೋರು. ಬಬ್ಬರ ಗಬರು ಇದು ಕುರಿಯಾಗಿ ಬಿಟ್ಟಾಗ ಬೀಜದ ಟಗರು ಎಲ್ಲಿ ಪುಣ್ಯಾತ್ಮರೇ? ಹೌದು, ಆತ್ಮರ ಒಂದು ಮಾತಿನೊಳಗ ಹಿಂಗೆ ಹೇಳ್ತಾರಲ್ಲ ಏನ್ ಹೇಳಿದ್ರಪ್ಪ ಅಂತ ಕೇಳಿದ್ರೆ ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೋಸುವ ಗಾಳಿಯು ನಿಮ್ಮ ದಾನ. ಎಳೆಯು ನಿಮ್ಮ ದಾನ, ಬೆಳೆಯು ನಿಮ್ಮ ದಾನ, ಸುಳಿದು ಸೋಸುವ ಗಾಳಿಯು ನಿಮ್ಮ ದಾನ. ಎತ್ತು ನಿಮ್ಮ ದಾನ, ಬೆತ್ತು ನಿಮ್ಮ ದಾನ, ಸುತ್ತಿ ಹರಿಯುವ ಸಾಗರವಲ್ಲ ನಿಮ್ಮ ದಾನ. ನಿಮ್ಮ ದಾನವನ್ನುಂಡು ಅನ್ನರನ್ನು ಹೊಗಳುವ ಕುಣ್ಣಿಗಳಿರ ಎನಂದ ಕರಲಿಕ್ಕಾರ ರಾಮನಾಥ ಕುನ್ನತ್ತ ಕುಣ್ಣಿಗಳು ಇದ್ದಿದೆ ಕರೆ. ಅದ ಯಾಕೆ ದೇವರ ದಾಸಿಮರ ಮಾತಿನೊಳಗ ಯಾರು ಹೇಳ್ಯಾರಿ ಒಂದು ಮಾತ ಹಾನ್ರಿ ಮುತ್ತಿನಂತ ಮಾತು ಮೂರು ಕತ್ತಿ ಬರೋದಿಲ್ಲ ಮಾತು ಹೇಳಿದ್ರು ಅರ್ಜಿ ಮಾಡುದು ಬೆಳಗಾಲ ಮಳೆ ತೆಗೆದು ಬಿಡ್ಬೇಡ್ರಿ ನಿಗಪ್ಪ ಎಲ್ಲಿ ಪುಣ್ಯಾತ್ಮರೇ. ಅದು ಯಾಕೆ ಮಾತನ್ನ ಹೇಳ್ಬೇಕಾಗ್ಯದಪ್ಪ ಅಂತ ಕೇಳಿದ್ರ ಯಾಕೆ ಮಾತನ್ನ ಹೇಳ್ಬೇಕಾಗ್ಯದ್ರಿ ಭಗವಂತ ಎಲ್ಲ ನಮಗ ನಿಮಗ ದಾನ ರೂಪದೊಳಗೆ ಕೊಟ್ಟಾನಪ್ಪ ಅಂತಂದ್ರ ನಾವ ನೀವು ಹೆಂಗ ಮಾಡ್ಲಿಕ್ಕತ್ತೀವಿ ಅಂತ ಕೇಳಿದ್ರ ಹೆಂಗ ಮಾಡ್ಲಿಕ್ಕಂತೀವ್ರಿ? ಭಗವಂತ ಅನ್ನದಾನವಾಗಿ ಕೊಟ್ಟಾನ, ನೀರು ದಾನವಾಗಿ ಕೊಟ್ಟಾನ, ಗಾಳಿ ದಾನವಾಗಿ ಕೊಟ್ಟಾನ, ಎತ್ತು ದಾನವಾಗಿ ಕೊಟ್ಟಾನ, ಬೆಟ್ಟು ನಡೆದಿರ್ತಕ್ಕಂಥ ಬೀಜ ದವಸ ಧಾನ್ಯಗಳೆಲ್ಲ ದಾನ ರೂಪದೊಳಗೆ ಕೊಟ್ಟಾನಪ್ಪ ಅಂತಂದ್ರ ನಾವು ನೀವು ಹೆಂಗ ಹೇಳಕತ್ತೀವಪ್ಪ ಅಂತ ಕೇಳಿದ್ರ ಹೆಂಗ ಹೇಳಕತ್ತೀವ್ರಿ? ಇದು ಇದ್ದಿದೆಲ್ಲ 20 ಎಕರೆ ಜಮೀನು ಪೂರ ನಂದಿ ಅದ. ಇದು ನಾ ಮಾಡಿದ ಯಾಕಂದ್ರೆ ನಡೀತದ ಇಲ್ಲಿಕ್ಕೆ ನಡೆಯಲಿರ್ತಕ್ಕಂತ ಒಂದು ಸೂಕ್ಷ್ಮ ಅಹಂಕಾರ ಮನುಷ್ಯನಲ್ಲಿ ಬಂದಾದ್ರಿಪ್ಪ ಇದು ಹೆಂಗದ ಸುಮ್ಮ ಹಂಗದ್ರಿ ಸಂಸಾರ ಕೆಟ್ಟದ ಆಗಂಗ ಆಗುತ್ತದ ಹೋಗಂಗ ಹೋಗುತ್ತದ ಹೌದು ಹೌದು ನೀವು ಮಾಡಿದ್ರೆ ಸಂಸಾರ ನಡೀತಲ್ಲ ಅಂತಕ್ಕಂತ ಪರಿಕಲ್ಪನಾ ಮನುಷ್ಯನ ಹೌದು ಹೌದು ಯಾಕಂತ ಕೇಳಿದ್ರ ಹೊಲಕ್ಕೆ ರೈತ ಗಾಡಿ ಹುಡ್ಕೊಂಡು ಹೊಲಕ್ಕೆ ಹೊಟ್ಟಿದ ಗಳೆ ಹೊಡಿಲಕ್ಕ ಹೊಡಿಲಕ್ ಹೋಗಾಗ ಮನ್ಯಾಗ ಸಾಕಿರ್ತಕ್ಕಂತ ನಾಯಿ ನಾಯಿ ಆ ಗಾಡಿ ಬಿಟ್ಟಾಗ ನೆರಳಿಗೆ ಬರ್ಲಾಕತ್ತಿತ್ತು ನೆರಳಿಗೆ ಬರೋದಿಲ್ಲ ಬಿಸಿಲು ಬಾಳ ಬಿಸಿಲಿಗೆ ಬಾರದ ಟೈಮ್ ಆಗಿತ್ತು ಬಿಸಿಲಿಗೆ ನಾಯಿ ತೇಕೊತ್ತ ಗಾಡಿ ಬಿಟ್ಟಾಗ ಹೊಂಟಿತ್ತು ನಾಯಿ ಎತ್ತಾರ ಸೂಕ್ಷ್ಮ ಗಾಡಿ ಬಂದು ಏನತ್ತದ ನಾಯಿ ಒಂದು ಕಟ್ಟಿಗೆ ಎತ್ತಿನ ಗಾಡಿ ಹೌದು ಗಾಡಿ ಹೊಡಿತಿರ್ತಕ್ಕಂತ ಮಾಲಕ್ಕ ಎರಡು ಎತ್ತುವಳಿ ಹೊತ್ಕೊಂಡು ನಾನೇ ಹೊಂಟಿನಿ ಅಂತ ಹೇಳಿ ನನ್ನಿಂದ ಈ ಗಾಡಿ ನಾಯಿ ತಿಳ್ಕೊಂಡು ನಾಯಿ ಬುಡಕ್ ಹೋಗೋದು ನಡೆದಿತ್ತು ಬುಡಕ್ ಹೋದಿತ್ತಲ್ಲ ಆ ನಾಯಿ ನಡೆದಿತ್ತ ಅದು ತಿಳ್ಕೊಂಡು ಹೊಂಟಾದ ನಾಯಿ ನನ್ನಿಂದ ಇದು ಗಾಡಿ ನಡೆದದ ಸೂಕ್ಷ್ಮ ಕರ್ವಣ್ಣ ನಾನೇ ನಿಂತಿನಪ್ಪ ಗಾಡಿ ಹಾಗೆ ಹೋಗುತ್ತೆ ನೋಡಬೇಕಂತ ನಾಯಿ ನಿಂತಾಗ ನಾಯಿ ನಿಂತು ಬಿಡ್ತು ಗಾಡಿ ಹೋಗಂಗ ಹೋಯ್ತು ಅವ್ ಕೂಡಿದ್ದೆ ಎರಡು ಹೊರಗಳು ಮುಂದ ಗಾಡಿ ಹೋಗಂಗ ಹೋಯ್ತು ನಾಯಿ ಅತ್ತ ಹೌದು ನನ್ನಲ್ಲೇ ಸೂಕ್ಷ್ಮ ಕಾರ ಬಂದದಲ್ಲ ಗಾಡಿ ಹೋಗಂಗ ಹೋಯ್ತಲ್ಲ ಅಂತ ಹಾಗ ಪ್ರಪಂಚ ಆಗಂಗ ಆಗ್ತದ ಪುಣ್ಯಾತ್ಮರ ನಾವು ಮಾಡಿದ್ರೆ ಪ್ರಪಂಚ ನಡೀತದನ್ನ ಬರಂಗಿಲ್ಲ ಹೌದು ಅದಕ್ಕೆ ಹೇಳ್ಯಾರ ಇನ್ನೊಂದು ಮಾತಿನೊಳಗ ಏನ್ ಹೇಳ್ರಿ ಯಪ್ಪ ಸಿರಿಯ ನೆತ್ತಡವಲ್ಲ ಕರಿಯ ನೆತ್ತಡವಲ್ಲ ಹಿರಿದಪ್ಪ ರಾಜ ನೆತ್ತಡವಲ್ಲ ಶರಣರ ಶಿವನುಡಿಗಳ ಒಂದು ಅರಗಲಿಗೆ ಸಿಕ್ಕರೆ ಸಾಕು ಯಪ್ಪ ನಿತ್ಯ ನಿನ್ನ ಕಾಣೆ ರಾಮನಾಥ 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 ಏನು ಬಾರಿ ರಾಮನಾಥಪ್ಪ ಇರ್ಲಿ ಪುಣ್ಯಾತ್ಮರೇ ಈಗಾಗಲೇ ನಮ್ಮ ಸರ್ಜೋಡಿ ಕಲಾವಂತರ ಹೇಳಿದ್ರು ಒಂದು ಮಾತ ಏನ್ ಹೇಳಿದ್ರಿಪ್ಪ ಏನ್ ಹೇಳ್ಯಾರ ಮಾತಪ್ಪ ಅಂತ ಕೇಳಿದ್ರ ಭಾರಿ ಹೇಳ್ರಿ ಮಾತು ತಿಂಡಿ ತಾಲೂಕಿನಾಗ ತಿಂಡಿನ ಹಾಡಿಕೆ ಕೇಳೋ ಗ್ರಾಮ ಯಾವ್ದಪ್ಪ ಅಂತ ಕೇಳಿದ್ರ ಅದು ಸಿರುಕಿನಲ್ಲಿ ಸಭದ ಕೈ ಹೇಳಬೇಕಾಗಿರೋ ಮಾತ ಇಲ್ಲಿ ಎಲ್ಲಾ ಕಲಾವಂತರ ಮಾತು ಹೋಗ್ಯಾರ ನಮ್ಮ ಅಪ್ಪನಂತ ಕಲಾವಂತರಿ ಹೊರ ಕಾರ್ಯಕ್ರಮ ಮಾಡಿ ಹೋಗ್ಯಾರ ಹೌದು ಮಾಡಿ ಹೋಗ್ಯಾರ ಇದಕ್ಕೆ ಎಲ್ಲ ಹವಿನಾಳ ಚಂದ್ರ ಮುತ್ಯ ರೋಗಿ ಕಲ್ಲಪ್ಪ ಮುತ್ಯ ಹೌದು ಹೌದು ಎಲ್ಲಾರು ಬಂದು ಇವರು ಹಾಡಿ ಹೋಗ್ಯಾರ ಹೌದು ಹೌದು ಹವಿನಾಳ ಚಂದ್ರ ಮುತ್ತಗಂದರು ಹಾಲ ಮತದ ಹುಲಿ ರೋಗಿ ಶಾಂತಲಿಂಗ ಕೋಗಿ ಬರೋದಕ್ಕವನ ಉಳಿಸ್ಯಾದ ಕಾಲದಲ್ಲಿ ಬೆಚ್ಚರಿಗೆ ಸ್ವಾಮನಿಂಗ ಬಿರುಸ ಹಾಡಿಕೆ ಮಾಡಿ ಬವದಾಗ ಪಡೆದಾದ ಬೆಲೆ ನಿಡೋಣಿ ಸುರೇಶಗಂದರು ಜೈಶಾಲಿ ಜೈಶಾಲಿ ಇಂಗಳೇಶ್ವರಿ ಸಿರಿಸೈಲಿಗೆ ಕಂಠ ನೋಡಿ ಪಟ್ಟ ಅಂದಾರು ಕರ್ನಾಟಕದ ಕೋಗಿಲೆ ಇಂತಿಂತ ಕೆಲವಂತರೆಲ್ಲ ಆಗಿ ಹೋಗ್ಯಾರ ಪುಣ್ಯಾತ್ಮರೇ ಹೌದು ಸಿರುಕಿನಳ್ಳಿ ಗ್ರಾಮದೊಳಗೆ ಬಂಗಾರಿ ಅಪ್ಪರೇ ಆಗ್ಬೇಕು ವಿನಃ ಜೋಗೇರಿ ಅಪ್ಪ ರಾಜಮರದ ಹೊತ್ತು ಹೊಂಡತಕ್ಕಂತಕ್ಕಂತ ಮಾತು ಹೇಳ್ಯಾರ ಭಾರಿ ಹೇಳ್ಯಾರ ಇಲ್ಲಿ ಇನ್ನೂ ಒಂದು ಮಾತು ಹೇಳ್ಬೇಕಾಗ್ಯದ ನಮ್ಮ ಅಣ್ಣ ಸಂಘಕ್ಕ ಏನ್ ಹೇಳುದ್ರಿಪ್ಪ ಅವ್ರಿಗೆ ಏನ್ ಹೇಳ್ಬೇಕಾಗ್ಯದ ಮಾತಪ್ಪ ಅಂತ ಕೇಳಿದ್ರ ಏನ್ ಹೇಳುದ್ರಿಪ್ಪ ಮಾತು ಹೋದ್ರ ಮಾನ ಹೋಗುತ್ತದ ಹೌದು ಏನೋ ಮಾತು ಹೋದ್ರ ಮಾನ ಹೋಗ್ಬೇಕ್ರಿಪ್ಪ ಮಾತು ಹೋದ್ರ ಮಾನ ಹೊಕ್ಕದ ಹಾ ಸಂಶಯ ಬಂದ್ರ ಮನಿ ಮುರಿತದತ್ತ ಎಲ್ಲ ಸಾಕು ಮನಿ ಸಂಶಯ ಬಂದ್ರೆ ಮನಿ ಹೇಗೆ ಬರ್ತದೆ ಕೇಳ್ರಿ ಒಂದು ಮಾತ ಹೇಗೆ ಬರ್ತದ ಮನೆ ಮುರಿಬೇಕಾದ್ರೆ ಕಾರಣ ಹೆಂಗ ಸಂಶಯಗಳು ಹೆಂಗ ಬರ್ತಾವ ಮನಿ ಒಳಗ ಸ್ವಲ್ಪ ಇದು ಒಂದು ಮಾತಾಡ್ತಾ ಹಿಡ್ಕೊಂಡು ಹೇಳಿದ್ರಪ್ಪ ಅಂತಂದ್ರೆ ಮನೆಗಳೇ ಎಂದು ಮುರಿಯಾಗಿಲ್ಲ ಅಂತಕ್ಕಂಥ ಮಾತು ಸಭದಾಗ ಹೇಳ್ತೀನಿ ಹೌದು ಹೌದು ಯಾವಾಗಪ್ಪ ಅಂತ ಕೇಳಿದ್ರ ಅಣ್ಣಾಗಿರ್ತಕ್ಕಂಥ ಹೊಲಕ್ಕೆ ಹೋಗಿದ್ದ ಅಣ್ಣ ಹೊಲಕ್ಕೆ ಹೋಗಿದ್ದ ಅಣ್ಣ ಹೊಲಕ್ಕೆ ಹೋಗಿದ್ದ ಹೊಲದಿಂದ ಬರಾಗ ಕೈಯಾಗ ಒಂದು ಕಬ್ಬು ಹಿಡ್ಕೊಂಡ ಬಂದ ಮನೆಗೆ ಹೊಲಗಡೆ ಮಾರುತ್ತಿದ್ದೇನು ಕಬ್ಬ ಒಂದು ಕಬ್ಬಿನಗಳ ಹಿಡ್ಕೊಂಡ ಮನೆಗೆ ಬಂದ ಆ ಮನೆಗೆ ಬರೆದು ಮನೆ ಮುಂದೆ ಆಡ್ತಿದ್ರು ತಮ್ಮನ ಮಗ ಮತ್ತು ತನ್ನ ಮಗ ಇಬ್ರು ಕೂಡ ಅಂಗಳಾಗ ಆಡ್ತಿದ್ರು ಅಂದ್ರೆ ಏನೋ ಇಬ್ರು ಅಣ್ತಮ್ಮರ ಮಕ್ಕಳು ಮನೆ ಮುಂದೆ ಆಡ್ತಿದ್ರು ಅಣ್ತಮ್ಮರ ಮಕ್ಕಳು ಮನೆ ಮುಂದ ಮಣ್ಣಿನ ಆಟ ಆಡ್ಕೊತ ನಿಂತಿದ್ರು ದೊಡ್ಡಪ್ಪ ಬರೆದ ನೋಡ್ದ ಸಣ್ಣ ತಮ್ಮನ ಮಗ ನೋಡಿ ಏನಂದ ಅಪ್ಪ ಬಂದ ಕಬ್ಬು ತನ್ನ ಓಡ್ಕೊತ ಕಂದು ಓಡಿ ಬರ್ಲಾಕತ್ತು ಅಪ್ಪ ಬಂದ ಕಬ್ಬು ಏನೋ ಕಬ್ಬ ಈ ಕಡೆ ತಮ್ಮನ ಮಗನು ಬರ್ಲಾಕತ್ತದ ಈ ಕಡೆ ತನ್ನ ಮಗನು ಬರ್ಲಾಕತ್ತದ ಕೈಯಾಗಿರೋದು ಕಬ್ಬ ಹೌದು ಒಂದೇ ಮಂದಿ ಬರೋಬರ ಆಯ್ತ್ರಿ ನೀವು ಮಾತಾಡೋದು ಅವ್ರ ರುಚಿನೇ ಹೋಗ್ಬಿಡ್ತದ್ರಿ ಅದ ಕಬ್ಬು ಒಂದೇ ಅಲ್ಲ ಅವಾಗ ಏನು ಮಾಡ್ಲಪ್ಪ ಅಂತ ಕೇಳಿದ್ರ ಏನ್ ಮಾಡಿದ್ರಿಪ್ಪ ಎರಡು ಮಕ್ಕಳು ಯಾರ್ದಾರ್ದ ಕೊಡಬೇಕಂತ ಕಬ್ಬು ಮಳೆಕಾಲಿ ಹೊಡೆದ ಕಬ್ಬು ಎರಡು ಮಾಡಿ ಕೈಯಾಗ ಹಿಡದ ಹೌದು ಕಬ್ಬು ಕೈಯಾಗ ಮಾಡಿ ಎರಡು ಹಿಡದ ಬಟ್ಟಿ ಅಂತಕ್ಕಂಥದ್ದು ಬಲಗೈಯಾಗ ಬಂತು ತುದಿ ಅಂತಕ್ಕಂಥದ್ದು ಸೌಳಿದ್ದದು ಎಡಗೈಯಾಗ ಬಂತು ಹೌದು ಹೌದು ಸಭಾಪಂಡಿತಲ್ಲಿ ಬಹಳಷ್ಟು ಮಾತಾಡ್ತಕ್ಕಂಥ ಅವಶ್ಯಕ ಇದ್ದಾರೆ. ನಿಮ್ಮಟ್ಟ ಸಿರಕನಹಳ್ಳಿ ಗ್ರಾಮದ ದೈವದಟ್ಟ ಶಾಲೆಯರು ನಾವಲ್ಲ, ಬಹಳ ಮಾತಾಡಲಾರದೆ ಎಂತ ಪ್ರಕಾರ ನಾವು ಕೂಡ ಸತ್ಯ ಸುಂದರವಾಗಿರ್ತಕ್ಕಂಥ